ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡುವಂಥ ವಿಚಾರ, ಕೇವಲ ಒಂದು ಟ್ವೀಟ್, ಟ್ವಿಟರಲ್ಲಿ ಹಾಕಿದಂತಹ ಒಂದು ಟ್ವೀಟು ಸುಮಾರು 55,000 ಕೋಟಿ ರೂಪಾಯಿ ಒಂದೇ ಟ್ವೀಟಲ್ಲಿ ಖಾಲಿಯಾಯಿತು ಅಂತಂದರೆ ನೀವು ನಂಬ್ತೀರಾ? ನಂಬಕ್ಕೆ ಬಹಳ ಒಂದು ಕಷ್ಟ ಅಂತ ಅನ್ನಿಸ್ಬೋದು ನಂಬಕ್ಕೆ. ಯಾಕೆಂದರೆ ಮೊರೇಷಿಯಸ್ನಲ್ಲಿರುವಂತಹ ಒಂದು ಕಂಪನಿ ಈ ಒಂದು ಮೊತ್ತದ ಹಣದ ಒಂದು ಮೌಲ್ಯದ ಷೇರುಗಳನ್ನು, ಅದಾನಿ ಕಂಪನಿಗೆ ಸಂಬಂಧಿಸಿದ ಷೇರುಗಳನ್ನು ಈ ಒಂದು ಕಂಪನಿ ಕೈಯಲ್ಲಿ ಇಟ್ಕೊಂಡಿದೆ, ಇದು ಅಕ್ರಮವಾಗಿ ಇಟ್ಕೊಂಡಿದೆ ಅನ್ನುವಂಥ ವಿಚಾರವನ್ನು ಸುಚೇತಾ ದಲಾಲ್ ಅನ್ನೋರು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡ್ತಾರೆ. ನಿನ್ನೆ ಬೆಳಿಗ್ಗೆ ಅಂದರೆ ಜೂನ್ ತಿಂಗಳ 14ನೇ ತಾರೀಕು, ಇದಾದ ಬಳಿಕ ಅದಾನಿ ಕಂಪನಿಗೆ ಸಂಬಂಧಿಸಿದ ಷೇರುಗಳು ಮಾರುಕಟ್ಟೆಯಲ್ಲಿ ಹಾಗೆ ಕುಸಿಯುತ್ತೆ. ಅರ್ಧ ದಿನದ ಬಳಿಕ ನೋಡಿದ್ರೆ ಮತ್ತೆ ಈ ಷೇರುಗಳು ಏರುತ್ತೆ. ತಜ್ಞರ ಒಂದು ಅನಿಸಿಕೆ ಏನು ಅಂತಂದರೆ, ಷೇರು ಕುಸಿದ ನಂತರ ಬಹಳಷ್ಟು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂತ ಕರೆಯಲ್ಪಡುವಂಥ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಬ್ಯಾಂಕುಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳಾಗಿರ್ಬೋದು, ಪ್ರೈವೇಟ್ ಸಂಸ್ಥೆಗಳಾಗಿರ್ಬೋದು. ಅದೇ ರೀತಿ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂತಂದರೆ ಹೈ ಪ್ರೊಫೈಲ್ ಇನ್ವೆಸ್ಟರ್ಸ್ ಇರ್ತಾರೆ, ಇವರೆಲ್ಲ ಮತ್ತೆ ಆ ಷೇರನ್ನು ಖರೀದಿಸಿದ್ರು. ಇದರಲ್ಲಿ ತುಂಬ ಜನ ಲಾಸನ್ನು ಅನುಭವಿಸಿದವ್ರು ಯಾರು ಅಂತಂದರೆ, ಈ ಷೇರ್ ಕುಸಿತದಿಂದ ನೋಡಿ ಹೆದರಿಕೊಂಡು ಮಾರಿದಂಥವರು. ಇದರಲ್ಲಿ ಹಣ ಗಳಿಸಿದವರು ಯಾರು ಅಂತಂದರೆ, ಆ ಷೇರನ್ನು ಮಾರಿದವರು ಅಥವಾ ಆ ಷೇರನ್ನು ತೊಗೊಂಡವರು ಅಲ್ಲ, ಬ್ರೋಕರ್ಗಳು ಅಂತ ಹೇಳ್ಬೋದು. ಅದೇ ಕಟು ಸತ್ಯವಾದಂಥ ಒಂದು ವಿಷಯ. ಯಾರು ಈ ಸುಚೇತಾ ದಲಾಲ್ ಅಂತ ಕೇಳಿದ್ರೆ, ಬಹಳಷ್ಟು ಜನ ಕಳೆದ ವರ್ಷ ಒಂದು ಸೋನಿ ಒಂದು ಸೀರೀಸ್ ಬಂದಿತ್ತು, ಸ್ಕ್ಯಾಮ್ 1992 ಅಂತೇಳಿ, ಹರ್ಷದ್ ಮೆಹ್ತಾ ಒಂದು ಕತೆ ಏನಿದೆ, ಹಗರಣ ಏನಿದೆ, ಆ ಹಗರಣದನ್ನು ಹೊರತಂದವರೇ ಈ ಸುಚೇತಾ ದಲಾಲ್ರವರು. ಅವರ ಒಂದು ಟ್ವೀಟಿಗೆ ಇಷ್ಟೊಂದು ಮೌಲ್ಯ ಇದೆಯಾ ಅನ್ನೋದನ್ನು ಕೇವಲ ಒಂದು ಅರ್ಧ ದಿನದಲ್ಲಿ ನೋಡಿದ್ರೆ ಷೇರು ಮಾರ್ಕೆಟಲ್ಲಿ ಒಂದು ರೀತಿ ಸಂಚಲನ ಮತ್ತು ಎಲ್ಲ ಅಲ್ಲೋಲ ಕಲ್ಲೋಲದ ಒಂದು ಪರಿಸ್ಥಿತಿಯಲ್ಲಿತ್ತು ಅಂತ ತಜ್ಞರು ಹೇಳ್ತಾರೆ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಮಾರ್ಕೆಟ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತಂದರೆ, ಪಂಪ್ ಆ್ಯಂಡ್ ಡಂಪ್ ಅನ್ನೋ ಕಾನ್ಸೆಪ್ಟ್ ಇದೆ. ಪಂಪ್ ಆ್ಯಂಡ್ ಡಂಪ್ ಅಂದರೆ, ಈಗ ಈ ಹಿಂದೆ ಒಂದು ಹೂಡಿಕೆ ಮಾಡಿ ಷೇರುಗಳನ್ನು ಖರೀದಿಸಿದವರು ಆ ಷೇರಲ್ಲಿ ಭಾರೀ ಕುಸಿತ ಆಯಿತು ಅಂತಂದರೆ, ಅವರು ಇನ್ಫ್ಲೂಯೆನ್ಸರ್ಸ್ಗಳನ್ನು ಬಳಸ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಬಂದು ಅವ್ರೇನು ಹೇಳ್ತಾರೆ ಅಂತಂದರೆ, ಈ ಷೇರನ್ನು ಮಾರಿ ಅವರು ಹಣ ಗಳಿಸ್ಬೇಕಲ್ವ, ಅದಕ್ಕೋಸ್ಕರ ಈ ಷೇರಿಗೆ ಬೆಲೆ ಇದೆ, ಈ ಷೇರಿಗೆ ಮೌಲ್ಯವಿದೆ ಅಂತೇಳಿ ಸುಮ್ಮನೆ ಹಾಗೆ ಗಾಳಿಯಲ್ಲೇ ಮಾತುಗಳನ್ನು ಆಡ್ಕೊಂಡು ಹೋಗ್ತಾರೆ. ಆ ಒಂದು ವಿಡಿಯೋಗಳನ್ನು ನೋಡಿದವರು, ಆ ಒಂದು ವಿಡಿಯೋದ ಒಂದು ಮಾಹಿತಿ ಕಲೆ ಹಾಕಿದವರು, ಇದಕ್ಕಿಷ್ಟು ಬೆಲೆ ಇದೆಯಾ ಅಂತ ಹೇಳಿ ಹಾಗೆ ಕಣ್ಣು ಮುಚ್ಕೊಂಡು ಆ ಷೇರುಗಳನ್ನು ಎಷ್ಟು ಇದೆಯೋ ದುಡ್ಡು ಅಷ್ಟು ದುಡ್ಡಿಗೆ ತೊಗೊತಾರೆ. ಇದರಲ್ಲಿ ಲಾಭ ಗಳಿಸೋದು ಯಾರು ಅಂದರೆ, ಮೊದಲು ಯಾರು ಲಾಸಲ್ಲಿದ್ದರೋ ಅವರು ಒಂದಿಷ್ಟು ಪರ್ಸೆಂಟೇಜ್ ದುಡ್ಡನ್ನು ಲಾಭದ ಮೂಲಕ ಬಂದಿರೋ ದುಡ್ಡನ್ನು ಈ ಯೂಟ್ಯೂಬ್ನಲ್ಲಿರುವಂಥ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಕೊಟ್ಟು ಅವ್ರ ಜೇಬನ್ನು ತುಂಬಿಸ್ಕೊತಾರೆ. ಇದರಲ್ಲಿ ಸಿಕ್ಕಾಕೊಳ್ಳೋರು ಯಾರು ಅಂತಂದರೆ, ಹೊಸದಾಗಿ ಷೇರನ್ನು ಖರೀದಿಸಿದವರು. ಮತ್ತು ಆ ಷೇರನ್ನು ಹೇಗೆ ಮಾರಬೇಕು ಅನ್ನೋದು ಗೊತ್ತಾಗಲ್ಲ, ಆ ಷೇರಿನ ಬೆಲೆ ಮತ್ತೆ ಕುಸಿಯುತ್ತಾ ಹೋಗುತ್ತೆ. ಆದ್ದರಿಂದ ಎಲ್ಲೇ ಯಾವುದೇ ರೀತಿಯಾದಂಥ ಸುದ್ದಿಗಳು ಮಾಧ್ಯಮದಲ್ಲೂ ಬಂದು ಈ ಷೇರ್ ತೊಗೊಳ್ಳಿ ಆ ಷೇರ್ ತೊಗೊಳ್ಳಿ ಅಂತ ಹೇಳಿದ ತಕ್ಷಣವೇ ತೊಗೊಳ್ಳೋದು ಅತ್ಯಂತ ಸೂಕ್ತವಾದಂಥ ಒಂದು ವಿಷಯವಲ್ಲ. ಆ ಕಂಪನಿ ಏನು, ಆ ಕಂಪನಿಯ ವ್ಯಾಲ್ಯೂ ಏನು, ಎಷ್ಟು ವರ್ಷದಿಂದ ಆ ಒಂದು ಕಂಪನಿ ನಡೀತಾ ಇದೆ ಅನ್ನುವಂಥದ್ದನ್ನೆಲ್ಲ ಸುದೀರ್ಘವಾಗಿ ಗಮನಿಸಿದ ನಂತರನೇ ಆ ಒಂದು ಷೇರನ್ನು ತೊಗೊಬೇಕಾ ಬೇಡವಾ ಅನ್ನೋದನ್ನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಇರ್ತಾರೆ, ಅವರ ಮೂಲಕ ಫಿನಾನ್ಷಿಯಲ್ಸ್ ಅಡ್ವೈಸರ್ಸನ್ನು ಕೇಳಿಕೊಂಡು ನಿಮ್ಮ ಒಂದು ನಿರ್ಧಾರನ ಕೈಗೆತ್ಕೊಳ್ಳಿ ಅನ್ನುವಂಥ ವಿಷಯನ ಈ ಒಂದು ಸಂಚಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.